Something like that. Okay. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ನಾನು ತೈವಾನಿಂದ ಕಾಡಲಾಗ್ಸ್ ಮಾಡ್ತೀನಿ. ಸೊ ನೋಡ್ರಿ, ಇವತ್ತೇನು ವೀಡಿಯೋದಾಗ ನಾನು ಗಣಪತಿ ಮಾಡೋದ್ರಿಂದ ಹಿಡಿದ ಗಣಪತಿ ವಿಸರ್ಜನೆ ತನಕ ಎಲ್ಲ ಒಂದು ವೀಡಿಯೋನಾಗ ಕವರ್ ಮಾಡಿದ್ದೀನಿ. ಸೊ ನೀವು ಲಾಸ್ಟ್ ಬ್ಲಾಗ್ ನೋಡಿದ್ರೆ ಗೊತ್ತಿರ್ಬೋದು, ನಾವು ತೈಪೆಗೆ ಹೋಗಿ ಕ್ಲೇ ಎಲ್ಲ ತೊಗೊಂಡು ಬಂದಿದ್ವಿ. ಯಾಕಂದರೆ ಇಲ್ಲಿ ಗಣಪತಿ ಎಲ್ಲ ಸಿಗಂಗಿಲ್ಲ ಹೊರಗಡೆ. ಸೊ ನಾವು ಮಾಡಬೇಕಾಗ್ತಿತ್ತು ಮನೆಯೊಳಗೆ. ಸೊ ಅದ ತೊಗೊಂಡು ಬಂದ ಎಲ್ಲ ಮಾಡಾಕತ್ತಿದ್ವಿ. ಎಲ್ಲ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಡ್ರೈ ಆದಮೇಲೆ ಪೇಂಟ್ ಅದು ಮಾಡಬೇಕು. ಸೊ ಅದಕ್ಕೆ ಇದು ಬಂದುಬಿಟ್ಟು ಗಣೇಶ ಬರೋದು ಒಂದು ವಾರ ಮುಂಚೆ ವೀಕೆಂಡ್ ಮಾಡತ್ತಿದ್ವಿ ನಾವು. ಸೊ ಎಲ್ಲನೂ ನಾವು ಮಾಡಬೇಕಾಗತ್ತಲ್ಲ. ಸೊ ಅದಕ್ಕೆ ಬೇಗ ಬೇಗ ವ್ಯಾಕ್ಯೂಮ್ ಮಾಡಿ ಆಮೇಲೆ ಅವನ್ನೆಲ್ಲ ಒರೆಸ್ಬೇಕು. ಸೊ ಇವತ್ತು ಈವ್ನಿಂಗ ಗೌರಿನೂ ತೊಗೊಂಡು ಬರಬೇಕು. ಸೊ ಅದಕ್ಕೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಇವತ್ತು ಗೌರಿ ತೊಗೊಂಡು ಬರ್ತೀವಲ್ಲ, ಅದಕ್ಕೆ ರೊಟ್ಟಿ ಪಲ್ಲೆ ಮಾಡಬೇಕಾಗತ್ತೆ ನೈವೇದ್ಯಕ್ಕೆ. ಸೊ ಅದನ್ನು ಮಾಡಿ ಮತ್ತೆ ಬೇರೆ ಅಡುಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಈಗ ನೋಡ್ರಿ, ನಾನು ಇಲ್ಲಿ ಏನು ಮಾಡತ್ತೀನಿ ಅಂದರೆ ಸಾಗು ಮಾಡತ್ತೀನಿ. ಈವ್ನಿಂಗ ಪೂರಿ ಮಾಡಬೇಕು ಅನ್ನತ್ತೀನಿ ಅದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಆಯಿಲ್ ತೊಗೊಂಡು ಉದ್ದಿನ ಬೇಳೆ ಕಡ್ಲಿ ಬೇಳೆ ಹಾಕೋದು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಉಳ್ಳಾಗಡ್ಡೆ, ಕರಿಬೇವು, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಅರಿಶಿನ ಒಂದು ಸ್ವಲ್ಪ ಹಾಕಿ ಹುರಿಯೋದು. ಸೊ ಅದಾದಮೇಲೆ ಸ್ವಲ್ಪ ಹುರಿದ್ಮೇಲೆ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋದು. ಅದಾದಮೇಲೆ 2 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಇದ್ರೂ ಹಾಕೋದು. ಆಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗುತ್ತಾನೆ ಹುರಿಯೋದು. ಅದಾದಮೇಲೆ ಬಾಯ್ಲ್ಡ್ ಪೊಟ್ಯಾಟೊ ಹಾಕಿ ಮಿಕ್ಸ್ ಮಾಡೋದು. ಸೊ ಬಿಸಿ ನೀರು ಹಾಕಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ಲ ಅಷ್ಟು ಹಾಕಿ ರೆಡಿ ಆಯಿತು. ಈಗ ನೋಡಿರಿ, ಇಲ್ಲಿ ವಡೆ ಮಾಡೋಕ್ಕೆ ಪ್ರಿಪೇರ್ ಮಾಡತ್ತಿದ್ದೆ. ಸೊ ಚೆನ್ನಾಗಿರ್ತಾವಲ್ಲ, ನೈಟನ್ನು ನೆನಕಿಟ್ಟಿದ್ದೆ. ಸೊ ಮಾರ್ನಿಂಗ್ ಒಂದು ಸ್ವಲ್ಪ ಗ್ರ್ಯಾಂಡ್ ಮಾಡೋದು. ಅದಾದಮೇಲೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಜೀರಿಗೆ ಒಂದು ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋದು. ಸೊ ಅದಾದಮೇಲೆ ಈ ಥರ ವಡೆ ಮಾಡಿ ರೆಡಿ ಆಯಿತು. ಆಮೇಲೆ ಇಲ್ಲಿ ಹೆಸರು ಬೆಳೆದ ಕೊಸಂಬರಿ ಮಾಡಿದ್ದೆ. ಈಗ ನೋಡಿರಿ, ನಾನು ಇಲ್ಲಿ ಪುಲಾವ್ ಮಾಡಾಕತ್ತೀನಿ. ಅದಕ್ಕೆ ಎಣ್ಣೆ ತುಪ್ಪ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೆ. ಅದಾದಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ವೆಜಿಟೇಬಲ್ ಕಟ್ ಮಾಡಿದ್ದು ಹಾಕೋದು. ಅದಾದಮೇಲೆ ಬಿರಿಯಾನಿ ಪೌಡ್ರ್ ಹಾಕತ್ತೇನೆ ನಾನೀಗ. ಅದಾದಮೇಲೆ ಕೊಕೊನಟ್ ಕ್ರೀಮ್ ಹಾಕಿದೆ. ಸೊ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ರೈಸನ್ನು ತೊಳೆದು ಹಾಕೋದು. ಅದಾದಮೇಲೆ ಉಪ್ಪು ಎಷ್ಟು ಬೇಕಷ್ಟು ಹಾಕಿ 2 ಗ್ಲಾಸ್ ನೀರು ಹಾಕೋದು. ಸೊ ಅದಾದಮೇಲೆ ಕುಕ್ಕರ್ ಕ್ಲೋಸ್ ಮಾಡಿ ಒಂದು 2 ಸೀಟಿ ಆದಮೇಲೆ ಈಗ ಪುಲಾವ್ ರೆಡಿ ಆಯಿತು. ಈಗ ನೋಡಿರಿ, ಪುಲಾವ್ ಆಯಿತಾ. ಇದಾದಮೇಲೆ ರಾಯ್ತ, ಮೊಸರನ್ನ, ಆಮೇಲೆ ಶಾಂಡ್ಗಿ ಸ್ವಲ್ಪ ಹುರಿದಿದ್ದೆ. ಆಮೇಲೆ ಸ್ವೀಟಿಗೆ ಹುಗ್ಗಿ ಮಾಡಿದ್ನು. ಅದಾದಮೇಲೆ ಪುರಿ. ಸೊ ಈಗ ತನ್ವಿ ಸ್ಕೂಲಿಂದ ಬಂದಳ, 5:30 ಆಗಿತ್ತು. ಸೊ ಈಗ ಗೌರಿನ ತೊಗೊಂಡು ಬರಾಕತ್ತೀವಿ. ಸೊ ಇಲ್ಲೇ ಬಾಲ್ಕನಿ ಒಳಗನ ಪೂಜೆ ಮಾಡಿ ಹೊರಗಡೆಯಿಂದ ನೀರು ತೊಗೊಂಡು ಈಗ ತನ್ವಿ ತೊಗೊಂಡು ಬಂದಳ. ಈಗ ನೋಡಿರಿ, 7:30 ಆಯಿತಾ. ಸೊ ಎಲ್ಲರೂ ಬಂದಿದ್ರು, ಪೂಜೆ ಅದು ಆಯ್ತಾ, ಎಲ್ಲರೂ ನಮಸ್ಕಾರ ಮಾಡಾಕತ್ತಿದ್ರು. ಸೊ ಇವರೆಲ್ಲರೂ ನಾವು 6 ಇಯರ್ಸ್ ಆಯ್ತಾ ನಾವು ಮಾಡಾಕತ್ತ. ಎವ್ರಿ ಇಯರ್ ಬರ್ತಾರೆ ಸೊ ಗಣೇಶ ಚತುರ್ಥಿಗೆ. ಸೊ ಎಲ್ಲರೂ ಸೇರಿ ಮಾಡ್ತೀವಿ. ಸೊ ನೋಡ್ರಿ, ಇವತ್ತು ಬಂದ್ಬಿಟ್ಟು 4th ಡೇ, ನೆಕ್ಸ್ಟ್ ಡೇ ಇವತ್ತು. ಸೊ ಇವತ್ತು ಈವ್ನಿಂಗ್ ಸ್ವಲ್ಪ ಫ್ರೆಂಡ್ಸ್ ಬರೋರ್ದಾರೆ ಮತ್ತು ಬೇರೆದವ್ರು. ಸೊ ಅದಕ್ಕೆ ಇವತ್ತು ಹೋಳ್ಗೆ ಮಾಡತ್ತಿದ್ದೆ ನಾನು. ಇವತ್ತು ಗಂಗನ್ ತೊಗೊಂಡು ಬರಬೇಕಲ್ಲ, ಅದಕ್ಕೆ ನೈವೇದ್ಯ ಅಂತ ಹೋಳ್ಗೆನ ಮಾಡಬೇಕಾಗತ್ತೆ. ಸೊ ಅದನ್ನ ಮಾಡಿದ್ರೆ ಆಯ್ತಂತ ಎಲ್ಲರಿಗೆ ಮಾಡತ್ತಿದ್ದೆ. ಸೊ ಈಗ ಹೂರ್ಣ ಅದು ಮಾಡಿ ರೆಡಿ ಮಾಡಿದ್ದೆ. ಸೊ ಅದಾದಮೇಲೆ ಈಗ ಹೋಳ್ಗೆ ಮಾಡಾಕತ್ತಿದ್ದೆ. ನಾನೇನು ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ, ಸುಮ್ಮನೆ ಏನೇನು ಮಾಡಿದ್ದೆ ಅದೆಲ್ಲ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟ. ಸೊ ಇವತ್ತು ಹೋಳ್ಗೆ, ಕಟ್ಟಿನ ಸಾರು, ಶಾಂಡ್ಗಿ, ಕೋಸಂಬರಿ ಮತ್ತು ರೈಸ್, ಮೊಸರನ್ನ, ಬಂದಿಕಾಯಿ ಪಲ್ಯ ಅಷ್ಟು ಮಾಡಿದ್ದೆ. ಸೊ ಅದ ತನ್ವಿ ಈವ್ನಿಂಗ್ ಮತ್ತು ಬಂದಮೇಲೆ ಗಂಗಾನ ತೊಗೊಂಡು ಬಂದ್ವಿ. ನಿನ್ನೆ ಗೌರಿ ತೊಗೊಂಬಂದಿದ್ವಿ, ಇವತ್ತು ಗಂಗಾ. ಸೊ ಗಂಗಾಗೆ ನೈವೇದ್ಯ ಹೋಳ್ಗೆನ ಇರುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಅದು ಬಂದ್ರೆ 7:00 ಆಯ್ತಾ. ಸೊ ಪೂಜಾ ಅದು ಮಾಡಿದ್ವಿ. ಸೊ ಅದಾದಮೇಲೆ ಎಲ್ಲರೂ ನಮಸ್ಕಾರ ಮಾಡತ್ತಿದ್ರು. ಸೊ ಇದಾದಮೇಲೆ ಇನ್ನು ಊಟ ಮಾಡಬೇಕು.
ಅನ್ನದಾತು ಸುಖಿನೋ ಭವ ಅಂತಂದ್ರ. ಸೊ ನಂಗೆ ಭಾಳ ಚಲೋ ಅನಿಸ್ತ, ಫುಲ್ ಖುಷಿಯಾಯ್ತು. ಇವತ್ತು ನೋಡ್ರಿ ಗಣೇಶ ಚತುರ್ಥಿದ 5th ಡೇ, ಸ್ಯಾಟರ್ಡೇ. ಸೊ ಇವತ್ತು ಇಲ್ಲಿ ಸ್ಕೂಲ್ಸ್ ಇದಾವೆ, ಯಾಕಂತಂದ್ರೆ 29th ಗೆ ಇಲ್ಲಿ ಮೂನ್ ಫೆಸ್ಟಿವಲ್ ಅಂತ ಬರುತ್ತೆ, ಅದ್ರದ್ದು ಮೇಕಪ್ ಅಂತೇಳಿ ಇವತ್ತು ಕ್ಲಾಸಸ್ ಇಟ್ಟಿದ್ದಾರೆ. ಸೊ ಅದು ರಿಯಾನ್ಶು ಹೋಗ್ತಾನೀಗ. ಸೊ ಇವತ್ತು ನಮ್ಮ ಕಮ್ಯುನಿಟಿ ಒಳಗೆ ಈವ್ನಿಂಗ್ ಇವ್ರದ್ದು ಒಂದು ಮೂನ್ ಫೆಸ್ಟಿವಲ್ದೇನೋ ಫಂಕ್ಷನ್ ಇತ್ತು. ಸೊ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡಾಕತ್ತಿದ್ರು, ಅವ್ರು ಚೇರ್ಸ್ ಎಲ್ಲ ಅರೇಂಜ್ ಮಾಡತ್ತಿದ್ರು. ಸೊ ನಾ ಹಂಗಾರೆ ಯಾನ್ಶು ಕೆಳಗೆ ಬಿಡಕ್ಕೆ ಬಂದಿದ್ದಿಲ್ಲ, ಹಂಗ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಸೊ ಇವರು ಇದು ಎದಕ್ಕೆ ಮೂನ್ ಫೆಸ್ಟಿವಲ್ ಎದಕ್ಕೆ ಸೆಲೆಬ್ರೇಟ್ ಮಾಡ್ತಾರಂದ್ರೆ, ಇವಾಗ ಬೆಳೆ ಎಲ್ಲ ಬೆಳೆದಿರ್ತಾರಲ್ಲ, ಸೊ ಅದೆಲ್ಲ ಕ್ಲೋಸ್ ಆಗಿರುತ್ತೆ ಈಗ, ಅದರಿಂದ ದುಡ್ಡು ಬಂದಿರ್ತಾವಲ್ಲ. ಸೊ ಅದಕ್ಕೆ ದೇವರಿಗೆಲ್ಲ ಒಂದು ಸ್ವಲ್ಪ ಹಿಂಗೆ ಆಫರ್ ಮಾಡಿ ಫುಡ್ಡೆಲ್ಲ, ಸೊ ಬಾರ್ಬಿಕ್ಯೂ ಅಂತ ಮಾಡ್ತಾರೆ ಅವರು. ಸೊ ಹೊರಗಡೆ ಎಲ್ಲ ಕೂತ ಮೂನ್ ಕೇಕ್ ಎಲ್ಲ ತಿಂತಾರೆ, ಮೂನ್ ನೋಡ್ಕೊತ ಊಟ ಮಾಡ್ತಾರೆ. ಸೊ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗಿ ಮಾಡ್ತಾರೆ ಆ ಥರ. ಇದು ನೋಡ್ರಿ ಫ್ರೂಟ್ ಐತಲ್ಲ, ಇದು ಈ ಟೈಮ್ ಒಳಗೆ ಫುಲ್ ಫೇಮಸ್, ಪೊಮೆಲೋ ಫ್ರೂಟ್ ಅಂತದ. ಸೊ ಅದು ಈ ಟೈಮ್ ಒಳಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗ್ತಿರ್ತಾರಲ್ಲ, ಆ ಫ್ರೂಟ ಮತ್ತು ಮೂನ್ ಕೇಕ ತೊಗೊಂಡು ಹೋಗ್ತಿರ್ತಾರೆ ಇವ್ರು. ಈಗ ನೋಡ್ರಿ ತನ್ವಿ ಮತ್ತು ರಯಾಂಶ ಸ್ಕೂಲಿಗೆ ಹೋದ್ರೆ, ಸೊ ಇವತ್ತು ಗಣೇಶ್ ವಿಸರ್ಜನಕ್ಕೆ ನಮ್ಮ ಕಾಡ ಗ್ರೂಪ್ದವ್ರು ಬರಾಕತ್ತಾರ. ಸೊ ನಾವು ಒಂದು ಸ್ವಲ್ಪ ಜಾಸ್ತಿ ದಿವ್ ಜನ 20 ಜನ ಆಗ್ತೀವಿ. ಸೊ ಅದಕ್ಕೆ ಎಲ್ಲರೂ ಪಾಟ್ಲಾಕ್ ಮಾಡೋಣ ಅಂತಂದ್ರೆ, ಸೊ ಎಲ್ಲರೂ ಒಂದೆರಡು ಎರಡು ಡಿಶ್ ಮಾಡ್ಕೊಂಬರ್ತಾರೆ. ಸೊ ನಾನು ಇವತ್ತು ಪುರಿ ರೈಸ ಮತ್ತು ಸ್ವೀಟ್ ಆಮೇಲೆ ಒಂದು ಸ್ವಲ್ಪ ಕೋಸಂಬರಿ ಮಾಡ್ಬೇಕನ್ನತ್ತೀನಿ, ಅದೇ ಥರ ಎಲ್ಲರೂ ಮಾಡ್ಕೊಂಬರ್ತಾರೆ ಒಂದೆರಡು ಡಿಶ್. ಸೊ ಇಲ್ಲಿ ನೋಡ್ರಿ ನಾನು ಪುರಿಗೆ ನಾದಿಟ್ಟಿದ್ದೀನಿ, ಸ್ವಲ್ಪ ಹೊತ್ತಾದ್ಮೇಲೆ ಪುರಿ ಮಾಡ್ಬೇಕು. ಇವರು ಮಾರ್ನಿಂಗ್ ಮಾರ್ಕೆಟ್ಗೆ ಹೋಗಿದ್ರೆ ಅಲ್ಲಿ ಇದು ನುಗ್ಗಿಕಾಯಿ ಸಿಕ್ಕು. ಸೊ ಎಲ್ಲರೂ ಬರಾಕತ್ತಾರಲ್ಲ, ಇಲ್ಲಿ ಯೂಶ್ವಲಿ ಸಿಗಂಗಿಲ್ಲ ಇವ ಮಾರ್ಕೆಟ್ ಒಳಗೆ. ಸೊ ಅದಕ್ಕೆ ಎಲ್ಲರಿಗೆ ಒಂದು ಸ್ವಲ್ಪ ಸ್ವಲ್ಪ ನಾನು ಹಾಕಿಟ್ಟಿದ್ದೆ. ಈಗ ನೋಡ್ರಿ ಪುರಿ ಮಾಡಾಕತ್ತೀನಿ, ಮತ್ತು ಈವ್ನಿಂಗ್ ಅದು ಭಾಳ ಲೇಟ್ ಆಗುತ್ತೆ. ಸೊ ಅರೌಂಡ್ 160 ಪುರಿ ಮಾಡಿದ್ದೆ. ಸೊ ತನ್ವಿ ಮತ್ತು ರಯಾಂಶ್ ಬರೋಕ್ಕಿಂತ ಮುಂಚೆನೇ ಮಾಡಿದ್ರೆ ಬೆಟ್ರ್ ಅಂತ. ಸೊ ಈಗ ನೋಡ್ರಿ ಹಂಗೆ ಎಲ್ಲರೂ ಬರಾಕತ್ತಾರ ಒನ್ ಬೈ ಒನ್. ಸೊ ಎರಡು ಫ್ಯಾಮಿಲಿ ತೈಪೆದಿಂದ ಬಂದಿದ್ರು. ಸೊ ನಿಮ್ಗೆ ಗೊತ್ತಿರ್ಬೋದು ನಾವು ಲಾಸ್ಟ್ ಟೈಮ್ ಕ್ಲಿಯರ್ ತರಕ್ಕೆ ಹೋಗಿದ್ವಲ್ಲ ತೈಪೆಗೆ. ಸೊ ಅವರ ಮೇಘ ಮತ್ತು ಚೈತ್ರ ಅಂತ ಫ್ಯಾಮಿಲಿ ಬಂದಿದ್ರು. ಸೊ ಇಲ್ಲೇ ಕೆಳಗೆ ಬಂದಿದ್ವಿ ಹಂಗೆ ಸ್ವಲ್ಪ ಏನು ಬಂದಿತ್ತು ಅಂತ ನೋಡೋಕೆ, ಯಾಕಂದರೆ ಇನ್ನೂ ಒಂದು ಸ್ವಲ್ಪ ಜನ ಬರೋರಿದ್ದರು. ಸೊ ಅವ್ರು ಬಂದ ಮೇಲೆ ಪೂಜೆ ಮಾಡಬೇಕಂತ. ಸೊ ಹಂಗೆ ಸ್ವಲ್ಪ ಕೆಳಗೆ ಬಂದು ಏನೈತೆ ಅಂತ ನೋಡಿ ಹೋಗ್ಬೇಕಂತ ಬಂದಿದ್ವಿ ನಾವೆಲ್ಲರೂ. ರಯಾಂಶ್ಗೆ ಇವತ್ತು ಏನಾಗಿತ್ತು ಗೊತ್ತಿಲ್ಲ, ಫುಲ್ ಅಳಾಕತ್ತಿದ್ದ ಅವ್ಗೆ. ಫುಲ್ ಸ್ಕೂಲಿಗೆ ಹೋಗಿ ಬಂದಿದ್ದಲ್ಲ, ಟಯರ್ಡ್ ಆಗಿತ್ತು, ನಿದ್ದೆ ಬಂದಿತ್ತೋ ಗೊತ್ತಿಲ್ಲ. ಸೊ ಅವ್ನಿಗೆ ಹಂಗೆ ಒಂದು ಟಾಯ್ಸ್ ಕೊಡಿಸಿದ್ವಿ, ಅಂದ್ರೂ ಸುಮ್ಮನೆ ಆಗಲಿಲ್ಲ. ಸೊ ಹಂಗೆ ಮತ್ತೆ ಮ್ಯಾಲೆ ಬಂದ್ವಿ. ಸೊ ಈಗ ನೋಡ್ರಿ ಎಲ್ಲ ಪೂಜೆ ಎಲ್ಲರೂ ಬಂದ್ರೆ ಇನ್ನು ಪೂಜೆ ಮಾಡ್ಬೇಕು ಎಲ್ಲರೂ. ಸೊ ಎಲ್ಲ ಪೂಜೆ ಆದಮೇಲೆ ವಿಸರ್ಜನೆ ಮಾಡಿ ಆಮೇಲೆ ಊಟ ಮಾಡೋದು. ಈಗ ನೋಡ್ರಿ ಗಣೇಶ ವಿಸರ್ಜನೆ ಮಾಡಾಕತ್ತೀವಿ. ಸೊ ಇದಾದ್ಮೇಲೆ ಇನ್ನ ಬಂದ ಎಲ್ಲರೂ ಊಟ ಮಾಡಬೇಕು, ಟೈಮ್ 9:00 ಆಯ್ತು ಈಗ. ಸೊ ಎಲ್ಲರೂ ತಂದಿದ್ರಲ್ಲ ಪಾಟ್ಲಕ್ ಅದನ್ನೆಲ್ಲ ಅರೇಂಜ್ ಮಾಡಿದ್ವಿ ಟೇಬಲ್ ಮೇಲೆ. ಸೊ ಇವರಿಬ್ರು ವಿಹಾನ ಮತ್ತು ರಯಾಂಶ ನೋಡ್ರಿ ಇಬ್ಬರು ಒಂದು ಸ್ವಲ್ಪ ಹಾಳಾಕತ್ತಿದ್ರು, ಅವ್ರಿಗೆ ಇಷ್ಟೆಲ್ಲ ಹತ್ರ ಗದ್ದಲೊಳಗೆ ಸ್ವಲ್ಪ ಇದಾಕತ್ತಿತ್ತು ಅವ್ರಿಗೆ.
ಸೊ ಇನ್ನು ಎಲ್ಲ ಹುಡುಗರೆಲ್ಲನೂ ಕೂಡ್ತಾರೆ ಇನ್ನು ಕೆಳಗೆ. ಸೊ ಅದಕ್ಕೆ ಒಂದು ಸ್ವಲ್ಪ ಅರೇಂಜ್ ಮಾಡಕತ್ತಿದ್ವಿ ನೋಡ್ರಿ. ಎಲ್ಲರೂ ಏನು ಮಾಡ್ಕೊಂಬಂದಿದ್ರಂತೆ, ಚೆನ್ನಾ ಪುರಿ ಮತ್ತು ಇದು ವಡೆ, ಕೋಸಂಬರಿ, ಮೊಸರನ್ನ, ಹುಗ್ಗಿ, ಆಮೇಲೆ ಪಲ್ಲೆ, ಪುಳಿಯೋಗರೆ, ರಸಂ, ಮೊಸರನ್ನ, ಸೊ ಈ ಥರ ಎಲ್ಲ ಮಾಡಿದ್ರು. ಸೊ ಎಲ್ಲ ಒಂದ್ಕಿಂತ ಒಂದು ಮಸ್ತಾಗಿತ್ತು. ಈಗ ನೋಡ್ರಿ, ಗಣೇಶ ವಿಸರ್ಜನೆ ಆಯ್ತಾ, ಎಲ್ಲರೂ ಕೂತು ಊಟ ಮಾಡಕತ್ತಾರ. ಒಂದು ಸ್ವಲ್ಪ ಲೇಟನ ಆಯ್ತಾ ಊಟ ಮಾಡಕ್ಕೆ. ಸೊ ಇನ್ನು ನಾವು ಮಾಡಬೇಕು, ಹುಡುಗರೆಲ್ಲ ಕೂತಿದ್ದಾರೆ ಈಗ. ಸೊ ಈ ಥರ ಕೂತು ಊಟ ಮಾಡೋದ್ರಿಂದ ಚಲೋ ಅನ್ಸುತ್ತೆ, ಮತ್ತು ಟೇಸ್ಟ್ ಅನ್ಸುತ್ತೆ, ಒಂದು ಫೆಸ್ಟಿವಲ್ ವೈಬ್ಸ್ ಬರುತ್ತಲ್ಲ, ಸೊ ಚಲೋ ಅನ್ಸುತ್ತೆ. ಸೊ ನೋಡ್ರಿ, ನಾವು ಈ ಥರ ಮಾಡಿದ್ವಿ ಈ ವರ್ಷ. ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಹೇಳ್ರಿ. ಈಗ ನೋಡ್ರಿ, ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ಮಾತಾಡಿ ಕೂತ್ಕೋತಿದ್ವಿ. ಸೊ ಇವತ್ತಿನ ದಿವಸ ಈ ಥರ ಇತ್ತು. ಸೊ ಎಲ್ಲ ಚಲೋ ಅನ್ನಿಸ್ತು, ಎಲ್ಲರೂ ಬಂದಿದ್ದರು, ಆಮೇಲೆ ಗಣೇಶ ವಿಸರ್ಜನೆ ಆಯಿತು, ಊಟ ಎಲ್ಲ ಮಾಡಿ, ಆಮೇಲೆ ಇನ್ನೂ ಸ್ವಲ್ಪ ಜನ ಇದ್ರ ಫ್ರೆಂಡ್ಸ್. ಸೊ ಅವ್ರಿಗೆ ಕರೆಯೋಕೆ ಆಗಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೀನಿ ಎಲ್ಲರಿಗೆ ಕರೆಯೋಕೆ. ಇದು ವಿಡಿಯೋ ಒಂದು ಸ್ವಲ್ಪ ದೊಡ್ಡದಾಯ್ತು ಅನ್ಸುತ್ತೆ, ಆದ್ರೆ ನಾ ಎಲ್ಲ ಇದ್ರೊಳಗೆ ಕವರ್ ಮಾಡೋಕೆ ಟ್ರೈ ಮಾಡಿದ್ದೀನಿ. ನಮ್ಮ ಕನ್ನಡ ಗ್ರೂಪ್ ಒಳಗೆ ಸ್ವಲ್ಪ ಜನ ಇಂಡಿಯಾಗೆ ಮೂವ್ ಆಗಿದ್ದಾರೆ, ಮತ್ತು ಈಗ ಸ್ವಲ್ಪ ಜನ ಇಂಡಿಯಾಗೆ ಹೋಗಿದ್ದಾರೆ. ಸೊ ಅವರೆಲ್ಲ ಮಿಸ್ ಆದರು. ಸೊ ಮತ್ತೆ ನೆಕ್ಸ್ಟ್ ಗಣೇಶ ಚತುರ್ಥಿಗೆ ಸಿಗೋಣ ಇಲ್ಲಿ. ಈ ವರ್ಷದ ಗಣೇಶ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯ ನೀಡಿ ಹಾರೈಸಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ, ಹೋಪ್ ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳತ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವ್ಲಾಗ್ಗಳು ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಅಭ್ಯಾಸ ಇರಲ್ಲ ನನ್ನ ಮಗನಿಗೆ, ಆನ್ಲೈನ್ ಕ್ಲಾಸ್ ಅಭ್ಯಾಸ ಇತ್ತು. ಸೊ ಅವ್ರಿಗೆ ಗೊತ್ತಾಯ್ತು.